ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಿಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಹೃದಯಪೂರ್ವಕವಾಗಿ ವಂದಿಸುತ್ತೇನೆ. ಈಗ ಆದಿಕಾಂಡ ಪುಸ್ತಕದ ಮೊದಲನೇ ಅಧ್ಯಾಯದ ಮೂರನೆಯ ವಚನವನ್ನು ಓದಿಕೊಳ್ಳೋಣ. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಇಲ್ಲಿ ಆಗ ಎನ್ನುವ ಪದವು ಕಾಲಮಾನದಲ್ಲಿ ತಕ್ಷಣಕ್ಕೆ ನಡೆಯುವ ಘಟನೆಯ ಮುನ್ಸೂಚನೆಯನ್ನು ನೀಡುತ್ತದೆ. ಇದರಂತೆಯೇ ಅಷ್ಟರಲ್ಲಿ, ಅನಂತರ, ಕೂಡಲೇ, ಆಮೇಲೆ ಇತ್ಯಾದಿ ಪದಗಳು. ಓದುವಾಗ ಈ ಪದಗಳನ್ನು ಗಮನದಲ್ಲಿಟ್ಟುಕೊಂಡು ಓದಿದಲ್ಲಿ ನಿಮಗೆ ಸಂದರ್ಭದ ಪೂರ್ತಿ ಚಿತ್ರಣ ಸಿಗುತ್ತದೆ. ಪ್ರಸ್ತುತ ಓದಿದ ಮೂರನೆಯ ವಚನದಲ್ಲಿರುವ ಆಗ ಎನ್ನುವ ಪದವು ಭೂಮಿಯನ್ನು ಬದಲಾವಣೆಗಾಗಿ ಸಜ್ಜುಗೊಳಿಸುವಂತಿದೆ. ಕರ್ತನಲ್ಲಿ ಪ್ರಿಯರೇ, ಬದಲಾವಣೆಯಲ್ಲಿ ಒಳ್ಳೆಯದು ಮತ್ತು ಕೆಟ್ಟದು ಎನ್ನುವ ಎರಡು ವಿಧಗಳಿವೆ. ಇದಕ್ಕೊಂದು ಸೂಕ್ತವಾದ ಉದಾಹರಣೆ ಎಂದರೆ ಆದಿಕಾಂಡ ಪುಸ್ತಕದ 40ನೇ ಅಧ್ಯಾಯದಲ್ಲಿರುವ ಘಟನೆ. ಇಲ್ಲಿ ಇಬ್ಬರು ವ್ಯಕ್ತಿಗಳಿಗಾದ ಬದಲಾವಣೆಯು ನಮಗೆ ಕಾಣಸಿಗುತ್ತದೆ. ಐಗುಪ್ತದ ಫರೋಹನ ಉದ್ಯೋಗಸ್ಥರಾದ ಪಾನದಾಯಕರ ಮುಖ್ಯಸ್ಥನು, ಭಕ್ಷ್ಯಗಾರರ ಮುಖ್ಯಸ್ಥನು ಯಾವುದೋ ತಪ್ಪು ಮಾಡಿದ್ದರಿಂದ ಫರೋಹನು ಅವರ ಮೇಲೆ ಕೋಪಗೊಂಡು ಅವರನ್ನು ಸೆರೆಮನೆಗೆ ಹಾಕಿಸಿದನು. ಅದು ಯೋಸೇಫನನ್ನು ಹಾಕಿದ್ದ ಸೆರೆಮನೆಯೇ. ಅದೊಂದು ರಾತ್ರಿ ಅವರಿಬ್ಬರಿಗೂ ಕನಸು ಬಿದ್ದಿತು ಮತ್ತು ಯೋಸೇಫನು ಕನಸುಗಳ ಅರ್ಥವನ್ನು ಅವರಿಗೆ ವಿವರಿಸಿದನು. ಇಬ್ಬರ ಕನಸಿನಲ್ಲಿಯೂ 3 ಎನ್ನುವ ಸಂಖ್ಯೆಯು ಸಮಾನವಾಗಿತ್ತು. ಅದು 3 ದಿನಗಳನ್ನು ಸೂಚಿಸುತ್ತಿತ್ತು. ಯೋಸೇಫನು 3 ದಿನಗಳ ನಂತರ ಅವರ ಜೀವನದಲ್ಲಿ ಏನು ಬದಲಾವಣೆ ಸಂಭವಿಸಲಿಕ್ಕಿದೆ ಎಂದು ಮುಂದಾಗಿಯೇ ಹೇಳಿದನು. ಅವನು ಹೇಳಿದ ಪ್ರಕಾರವೇ 3 ದಿನಗಳ ನಂತರ ಫರೋಹನು ಪಾನದಾಯಕರ ಮುಖ್ಯಸ್ಥನನ್ನು ತಿರುಗಿ ಅವನ ಉದ್ಯೋಗಕ್ಕೆ ನೇಮಿಸಿದನು. ಆದರೆ ಮುಖ್ಯ ಭಕ್ಷ್ಯಗಾರನನ್ನು ಗಲ್ಲಿಗೆ ಹಾಕಿಸಿದನು. ನೋಡಿರಿ ಪ್ರಿಯರೇ, ಒಬ್ಬನೇ ಅರಸನ ತೀರ್ಪು ಇಬ್ಬರಿಗೂ ಹೇಗೆ ವಿಭಿನ್ನವಾದ ಬದಲಾವಣೆಯನ್ನು ತಂದವು. ಒಬ್ಬನಿಗೆ ಶುಭವಾದರೆ ಮತ್ತೊಬ್ಬನಿಗೆ ಅಶುಭ. ಸುಯೋಗವೆಂದರೆ ಭೂಮಿಯ ಮುಂದಿನ ಸ್ಥಿತಿಯನ್ನು ನಿರ್ಧರಿಸುವ ಅಧಿಕಾರವು ದೇವರ ಕೈಯಲ್ಲಿತ್ತು. ಕರುಣಾಮಯನಾದ ಆತನು ಅದನ್ನು ನಾಶ ಮಾಡದೆ ಪುನರ್ ನಿರ್ಮಿಸಿದನು. ಹೀಗೆ ಭೂಮಿಯು ಕತ್ತಲನ್ನು ಕಳಚಿ ಬೆಳಕಿನಡೆಗೆ ಮುಖ ಮಾಡಿತು. ಆದಿಕಾಂಡ 18ನೇ ಅಧ್ಯಾಯದ 20-21 ವಚನಗಳಲ್ಲಿ ದೇವರು ಅಬ್ರಹಾಮನಿಗೆ ತಾನು ಸೊದೋಮ್ ಗೊಮೋರಗಳ ವಿಷಯವಾಗಿ ಮಾಡಬೇಕೆಂದಿರುವ ನಾಶನವನ್ನು ಮುಂತಿಳಿಸುತ್ತಾನೆ. ಅಬ್ರಹಾಮನಾದರೂ ತನ್ನ ತಮ್ಮನ ಮಗನಾದ ಲೋಟನು ಅವರ ಕುಟುಂಬದೊಡನೆ ಅಲ್ಲಿಯೇ ವಾಸವಾಗಿದ್ದರಿಂದ ಅವರ ಕ್ಷೇಮಕ್ಕಾಗಿ ದೇವರೊಡನೆ ಬೇಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. 23ನೇ ವಚನವು ಆಗ ಎನ್ನುವ ಪದದೊಂದಿಗೆ ಪ್ರಾರಂಭವಾಗುತ್ತದೆ. ಆಗ ಅಬ್ರಹಾಮನ ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ ಎಂದು ಬೇಡಿಕೊಳ್ಳುತ್ತಾನೆ. ಅಬ್ರಹಾಮನ ಸ್ಥಿರವಾದ ಪ್ರಾರ್ಥನೆಗೆ ಕಿವಿಗೊಟ್ಟ ದೇವರು 10 ಮಂದಿಯ ನಿಮಿತ್ತವೂ ಅದನ್ನು ಉಳಿಸುವೆನು, ನಾಶ ಮಾಡುವುದಿಲ್ಲ ಎಂದು ಅಬ್ರಹಾಮನಿಗೆ ಭರವಸೆ ನೀಡುವುದರೊಂದಿಗೆ ಅಬ್ರಹಾಮನು ಅಲ್ಲಿಂದ ತೆರಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನೋಡಿರಿ, ಇಲ್ಲಿಯೂ ಆಗ ಎನ್ನುವ ಪದದೊಂದಿಗೆ ಪ್ರಾರಂಭವಾದ ಸಂದರ್ಭವು ಒಂದು ಕುಟುಂಬವು ನಾಶನದಿಂದ ರಕ್ಷಿಸಲ್ಪಟ್ಟಿತು ಎನ್ನುವ ವಿಷಯದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 32-38 ವಚನಗಳಲ್ಲಿ 3 ದಿನಗಳ ಕಾಲ ತನ್ನನ್ನು ಹಿಂಬಾಲಿಸಿ ಬಂದ ಜನರ ಗುಂಪನ್ನು ಕಂಡ ಯೇಸುಕ್ರಿಸ್ತನು, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ, ಇವರನ್ನು ಉಪವಾಸವಾಗಿ ಮನೆಗೆ ಕಳುಹಿಸಿ ಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ, ದಾರಿಯಲ್ಲಿ ಬಳಲಿ ಹೋದಾರು ಅನ್ನುತ್ತಾನೆ. ಈ ಸಂದರ್ಭದಲ್ಲಿ ಯೇಸು ಅವರಲ್ಲಿ ಕನಿಕರವಿಟ್ಟದ್ದರಿಂದ ಜನರು ಉಂಡು ತೃಪ್ತರಾಗುತ್ತಾರೆ. ಅದರಂತೆಯೇ ಕಾನಾ ಊರಿನ ಮದುವೆಯಲ್ಲಿಯೂ ಸಹ ಬಾಣಿಗಳಲ್ಲಿ ತುಂಬಿಸಿಟ್ಟ ನೀರನ್ನು ಯೇಸು ದ್ರಾಕ್ಷಾರಸವಾಗ ಮಾಡಿ ಆ ಮದುವೆಯ ಔತಣಕ್ಕೆ ಒಂದು ಹೊಸ ಕಳೆಯನ್ನು ತರುತ್ತಾನೆ. ಇದೇ ರೀತಿಯಾಗಿ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು, 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನು, 18 ವರ್ಷಗಳಿಂದ
ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಮುಂತಾಗಿ ಉದಾಹರಿಸುತ್ತಾ ಹೋಗಬಹುದು. ಇವರೆಲ್ಲರ ಜೀವಿತದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಬದಲಾವಣೆ ಬಂದೇ ಬಂದಿತು. ಅವರೆಲ್ಲರೂ ದೇವರ ಕೃಪೆಗೆ ಪಾತ್ರರಾದರು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಪ್ರಕಟಣೆ ಗ್ರಂಥ 1:8 ವಚನದಲ್ಲಿ ನಾನು ಆದಿಯೂ ಅಂತವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನೂ ಆಗಿದ್ದಾನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಹೀಗೆ ಎಲ್ಲಾ ಕಾಲ ಸಮಯಗಳನ್ನು ಮೀರಿ ಇರುವಂತಹ ದೇವರು ನಿಮ್ಮ ಕಾಲ ಸಮಯಗಳಲ್ಲಿ ಪ್ರವೇಶಿಸಿ ನಿಮ್ಮನ್ನು ನಿಮ್ಮ ಕಷ್ಟದ ಪರಿಸ್ಥಿತಿಗಳಿಂದ ಬಿಡಿಸಲು ಶಕ್ತನಾಗಿದ್ದಾನೆ. ನಿಮ್ಮಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಲಿದ್ದಾನೆ. ನೀವು ಆಶೀರ್ವದಿಸೇ ಆಶೀರ್ವದಿಸಲ್ಪಡುವಿರಿ ಎಂಬ ನಂಬಿಕೆ ಮತ್ತು ನಿರೀಕ್ಷೆ ನಿಮ್ಮಲ್ಲಿದೆಯೋ ಮತ್ತು ಅದಕ್ಕೆ ಸಾಕಷ್ಟು ನಂಬಿಕೆಯನ್ನು ನೀವು ಬೆಳೆಸಿಕೊಂಡಿದ್ದೀರೋ, ದೇವರು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಲಿ ಎಂದು ನಾನು ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.